ಹಂಗಾಗಿ ಇವತ್ತು ಸ್ವರ್ಗದ ಬಾಗಿಲು ತೆಗೆದಾಗೆ ಆಗಿದೆ. ಯಾಕೆಂತ ಹೇಳಿದ್ರೆ ಈ ದ್ವಾರವನ್ನ ನನ್ನ ಮಾತೆ ಆ ಗೋಮಾತೆ ಗೋಮಾತೆ ಮತ್ತು ನನ್ನ ಮಾತೆ ಇಬ್ಬರು ಸೇರಿಕೊಂಡು ಈ ದ್ವಾರವನ್ನ ಉದ್ಘಾಟನೆ ಮಾಡಿದ್ದಾರೆ. We'll be right back.
ಕರ್ನಾಟಕದ ಅಕ್ಕನ ಒಂಚೂರು ಬಿತ್ತ ವೈರ್ ತೋಲೆಣ್ಣ ರೆಡ್ಡಿ ಸರ್ಸಿ ವೈರ್ ಗಿರಕ್ಕೆ ನನ್ನದ ಕೊಚ್ಚಿ ಇತ್ರದ ಕೊಡ್ಚಿಗೆ ನಾವು ಗೋಮಾತೆಗೆ ವಿಶೇಷವಾಗಿ ನಮ್ಮ ಸೀರೆಯನ್ನು ಸಮರ್ಪಣೆ ಮಾಡ್ತದೆ. ಗೋಮಾತೆಗೆ ಆಶೀರ್ವಾದ ರಮಕ್ರೋಶ ಸಮಿತಿ ಅಧ್ಯಕ್ಷರಿಂದ ಸಸ್ಯಕ್ಷೇತ್ರ ತೀರ್ಥಂದರೆ ಅವಿಡಿದು ಬೊಕ್ಕ ಮಲ್ಲಿಗೆದ ಹಾರ ಪಾಡ್ದು ಆ ಅಪ್ಪನ ಆಶೀರ್ವಾದ ನಟ್ಟೊಂದು ನಾನು ತುಂಬ ಪಂಚನ ಮಾತ ಕಜ್ಜಲ ಪೊರ್ಲ ಗಂಟೆ ನಡಪಡ ಪಡೆದು ದೇವೇಡ ಪ್ರಾರ್ಥನೆ ಮಾಡಿ ಪಂಚು ಉಂದಾದ ಪುಷ್ಪವೃಷ್ಟಿ ಈ ಗೋಮಾತೆಗೆ ಒಬ್ಬ ಊರ್ಗ ಇಡೀ ನಾಲೂರು ಅವನೊಂದು ಬಂದ್ರೆ ಸಂತೋಷ ಪಡೆಯೋದಲ್ಲ ವಿಶೇಷವಾದ ಗೋಮಾತೆ ಅಣ್ಣ ಕರ್ನಾಟಕ ಕೊಡ್ತೀನಿ ನಿಮಿಷ ಗೋಮಾತೆ ದ್ವಾರದಲ್ಲಿ ಪತ್ತಬಹುದು ಈ ಒಂದು ಪೊರ್ಲ ಕಟ್ಟಿದ ಕೊಟ್ಟು ಚಪ್ಪಾಳೆ ದಯಮಂತ ಮಾತೆಲ್ಲ ಜೋರಾದ ತಾಟಿ ಕೊಟ್ಟರು ದಯಪಂಡ ನಮ್ಗೆ ಮಾತ ಪೆದ್ದಿನ ಅಪ್ಪೆ ಏತು ಮುಖ್ಯನ ಅಂಚನ ನನಗೆ ಮಾತ ಪೇರು ಕೊಟ್ಟು ಅಂಚನ ಗೋಮಾತೆಲ್ಲ ಆತೇ ಮುಖ್ಯವಾದದ್ದು ಗೋಮಾತೆ ತನ್ನ ಬಲತ್ತಕಾರ ದೀದಿ ಪೆತ್ತ ದುಂಬೋಬಿಡು ಅಂಚ ನಮ್ಮ ಮಾತೆಲ್ಲ ಭಜನಾ ತಂಡ ಎದುರು ಕೊಡು ಐದು ಮುಖ ಮಾತ ಊರ್ದಕ್ಕಲು ಭಜನಾ ತಂಡ ಕ್ಷೇತ್ರ ಒಡಿಲು ಮಹಾಲಿಂಗೇಶ್ವರ ದೇವಸ್ಥಾನದ ವೈಭವದ
ಹಸಿರು ಕಾಣಿಕೆ ಹೊರೆ ಕಾಣಿಕೆ ಈಗಾಗಲೇ ಕ್ಷೇತ್ರವನ್ನ ಪ್ರವೇಶ ಮಾಡ್ತಾ ಇದೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ವಿಶೇಷ ಮಹಾದ್ವಾರದ ಉದ್ಘಾಟನೆ, ನವಶಕ್ತಿ ಗುರುಯನಕೆರೆಯ ಬರೋಡದ ಉದ್ಯಮಿಗಳಾಗಿರುವಂತಹ ಶಶಿಧರ್ ಶೆಟ್ಟಿ ನವಶಕ್ತಿಯವರ ಮೇಲ್ವಿಚಾರಣೆಯಲ್ಲಿ ಅವರಿಂದಲೇ ನಿರ್ಮಾಣಗೊಂಡಿರುವಂತಹ ಈ ಒಂದು ದ್ವಾರದ ಉದ್ಘಾಟನೆ ಆಗಿದೆ. ಬಹಳ ವಿಶೇಷವಾಗಿ ಗೋಮಾತೆಯನ್ನ ಆರಾಧಿಸುವ ಮೂಲಕ, ಗೋಮಾತೆಗೆ ವಿಶೇಷವಾದ ಆರಾಧನೆಯ ಸಲ್ಲಿಸುವ ಮೂಲಕ ಈ ಒಂದು ಉದ್ಘಾಟನೆ ಆಗಿದೆ. ತಾವೀಗ ನೋಡ್ತಾ ಇದ್ದೀರಿ ಬಹಳ ವಿಶೇಷವಾಗಿ ಈ ಒಂದು ವೈಭವದ ಮೆರವಣಿಗೆ ಈಗಾಗಲೇ ಕ್ಷೇತ್ರವನ್ನ ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯ ವೈಭವನ ತಮ್ಮೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಹಸಿರು ಹೊರೆ ಕಾಣಿಕೆ ಆ ಐದು ಕಡೆಗಳಿಂದ ಭಜನಾ ಕಾರ್ಯಕ್ರಮ, ವಿಶೇಷವಾಗಿ ವಿಶೇಷ ಗಾಲಿಗಳ ತಂಡ ಭಜನೆಯ ಮೂಲಕ ಈ ಒಂದು ಮೆರವಣಿಗೆಗೆ ವೈಭವ ಬಂದಿರುವಂತದ್ದು. ವೈಭವದ ಮೆರವಣಿಗೆಯಲ್ಲಿ ಭಜನಾ ತಂಡ ಮಾತನಾಡುತ್ತಿದ್ದು ಅದಕ್ಕೆ ವಿವಿಧ ವೇಷಧಾರಿಗಳು ವಿವಿಧ ವೇಷಧಾರಿಗಳು ಒಟ್ಟಾಗಿ ಸಾಗಿ ಈ ಮೆರವಣಿಗೆ ಅಂತವನ್ನ ಹೆಚ್ಚಿಸಿದ್ದಾರೆ. ಅದರ ಜೊತೆಗೆ ಅಲ್ಲಿಂದ ಹಸಿರು ಹೊರೆ ಕಾಣಿಕೆಯನ್ನ ತಂದಿರುವಂತದ್ದು, ಹಲವಾರು ಪಿಕಪ್ ಗಳ ಮೂಲಕ ಹಸಿರು ಹೊರೆ ಕಾಣಿಕೆಯನ್ನ ತಂದಿರುವಂತದ್ದನ್ನು ತಮ್ಮೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕೇಸರಿಮಯವಾಗಿ ಸಜ್ಜುಗೊಂಡಿರುವಂತಹ ವಾಹನಗಳ ಜೊತೆಗೆ ಬಹಳ ವಿಶೇಷವಾಗಿ ತಮ್ಮ ತಮ್ಮ ಊರಿನ ಹಸಿರು ಹೊರೆ ಕಾಣಿಕೆ, ಹೊರೆ ಕಾಣಿಕೆ ಅಂತ ಬರೆದುಕೊಂಡಿರುವಂತಹ ಹಲವಾರು ವಾಹನಗಳು ಕ್ಷೇತ್ರವನ್ನ ಪ್ರವೇಶ ಮಾಡ್ತಾ ಇದ್ದಾವೆ. ಬಹಳ ವೈಭವದ ಮೆರವಣಿಗೆ ಇದೀಗ ಕ್ಷೇತ್ರವನ್ನ ಪ್ರವೇಶ ಮಾಡ್ತಾ ಇರುವಂತದ್ದನ್ನು ತಮ್ಮೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಪಂಚಮುಖಿ ಅನ್ನುವಂತಹ ಒಂದು ಪಿಕಪ್, ಅದರ ಜೊತೆಗೆ ಹಿಂಭಾಗದಲ್ಲಿ ಬಹಳ ವಿಶೇಷವಾಗಿ ಅಕ್ಕಿಯ ಮುಡಿಗಳನ್ನ ಹೊತ್ತಿರುವಂತಹ ಪಿಕಪ್, ಹೀಗೆ ವಿವಿಧ ನಾಲ್ಕೈದು ಕಡೆಗಳಿಂದ ಬಂದಿರುವಂತಹ ಹಸಿರು ಹೊರೆ ಕಾಣಿಕೆಯ ವಾಹನಗಳು ಈಗಾಗಲೇ ಕ್ಷೇತ್ರವನ್ನ ಪ್ರವೇಶ ಮಾಡ್ತಾ ಇದ್ದಾವೆ. ಆ ಕ್ಷೇತ್ರವನ್ನ ಪ್ರವೇಶ ಮಾಡ್ತಾ ಇರುವಂತಹ ವೈಭವದ ಕ್ಷಣಗಳನ್ನ ತಮ್ಮೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದು ಬಹಳ ವಿಶೇಷವಾಗಿ ಮಹನೀಯರು ಮಹಿಳೆಯರು ಎಲ್ಲರೂ ಕೂಡ ಒಟ್ಟಾಗಿ ಬಂದು ಈ ಒಂದು ವೈಭವದ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ರಿ. ಈ ವೈಭವದ ಕಾರ್ಯಕ್ರಮದ ದೃಶ್ಯಗಳನ್ನ ತಾವೆಲ್ಲರಿಗ ಈಗ ನೋಡ್ತಾ ಇದ್ರಿ. ಅದರ ಜೊತೆಗೆ ಈ ಒಂದು ನಿರ್ಮಾಣಗೊಂಡಿರುವಂತಹ ವಿಶೇಷವಾದಂತಹ ದ್ವಾರವನ್ನ ತಾವೆಲ್ಲರೀಗ ನೋಡ್ತಾ ಇದ್ರಿ. ಈ ದ್ವಾರದಲ್ಲಿ ಹೇಗೆ ದ್ವಾರ ನಿರ್ಮಾಣಗೊಂಡಿದೆ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ರಿ. ಗಣಪತಿ ಇರ್ಬೋದು, ಪಾರ್ವತಿ, ಈಶ್ವರ, ಲಕ್ಷ್ಮಿಯನ್ನ ಒಳಗೊಂಡಿರುವಂತಹ ವಿಶೇಷವಾದಂತಹ ಒಂದು ದ್ವಾರ. ಅದರ ಜೊತೆಗೆ ಸಂಪೂರ್ಣ ಶಿಲಾಮಯವಾಗಿ ಗೋಚರಿಸ್ತಾ ಇರುವಂತಹ ಒಂದು ದ್ವಾರ, ಬಹಳ ವಿಶೇಷವಾದಂತಹ ಕಲೆಯನ್ನ ಅಥವಾ ಬಹಳ ವಿಶೇಷವಾದಂತಹ ಲುಕ್ ಅನ್ನ ಈ ಒಂದು ಕ್ಷೇತ್ರಕ್ಕೆ ಕೊಡ್ತಾ ಇದೆ. ಎಂಟ್ರೆನ್ಸ್ನಲ್ಲೇ ಈ ಕ್ಷೇತ್ರ ಮಹಾಲಿಂಗೇಶ್ವರನ ಕ್ಷೇತ್ರ ಒಡೀಲು, ಒಡೀಲಿನ ಮಹಾಲಿಂಗೇಶ್ವರನ ಕ್ಷೇತ್ರಕ್ಕೆ ಹೊಸ ಲುಕ್ ಅನ್ನ ಕೊಡ್ತಾ ಇದೆ. ಅದರ ಜೊತೆಗೆ ಬಹಳ ವೈಭವದ ಮೆರವಣಿಗೆ ನಿರಂತರವಾಗಿ ನಡೀತದೆ. ಸರ್, ಹೇಗಾಯ್ತು? ಹೇಗಾಯ್ತು? ಚೆಂದಾಗಿದೆ, ಬಹಳ ಚೆಂದಾಗಿದೆ. ನನಗೆ ತುಂಬಾ ಸಂತೋಷ ಉಂಟು. ನನಗೆ ಇವತ್ತು ಸ್ವರ್ಗದ ಬಾಗಿಲು ತೆಗೆದಾಗೆ ಆಗಿದೆ. ಯಾಕೆಂತ ಹೇಳಿದ್ರೆ ಈ ದ್ವಾರವನ್ನ ನನ್ನ ಮಾತೆ, ಆ ಗೋಮಾತೆ, ಗೋಮಾತೆ ಮತ್ತು ನನ್ನ ಮಾತೆ ಇಬ್ಬರಿಗೆ ಸೇರಿಕೊಂಡು ಈ ದ್ವಾರವನ್ನ ಉದ್ಘಾಟನೆ ಮಾಡಿದ್ದಾರೆ. ದ್ವಾರ ಉದ್ಘಾಟನೆ ಯಾಕೆ ಅಂತ ಕೇಳಿದ್ರೆ, ಇಲ್ಲಿಂದ ಹೋಗುವಾಗ ದೇವರನ್ನು ನೆನೆಸಿಕೊಂಡು ಹೋಗ್ಬೇಕಂತ ಉದ್ದೇಶದ ಈ ದ್ವಾರವನ್ನ ಮಾಡಿದ್ದೇವೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ. ಇನ್ನು 9 ದಿನಗಳ ಕಾಲ ನಿರಂತರವಾದಂತಹ ಕಾರ್ಯಕ್ರಮಗಳು, ಏನ್ ಹೇಳ್ತೀರಿ ಭಕ್ತರಿಗೆ? ಭಕ್ತರಿಗೆ ತಾವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದಿದ್ದಾರೆ, ನಾವೇನು ಪ್ರಚಾರ ಏನು ಕೊಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಈ ಕಾರ್ಯಕ್ರಮ ಶುರು ಮಾಡುವಾಗ ಹೇಳಿದ್ದೇನೆ, ಭಕ್ತಿ ಮತ್ತು ಶ್ರದ್ಧೆ ಪ್ರಾಮುಖ್ಯತವಾಗಿರ್ಬೇಕು ಅಂತ. ಅದು ಇಲ್ಲಿ ಎದ್ದು ಕಾಣ್ತಾ ಉಂಟು. ದೇವರು ಇನ್ನಷ್ಟು ಕೂಡ ಇವರಿಗಿಂತ ಸದ್ಬುದ್ಧಿಯನ್ನು ಕೊಡ್ಲಿ, ಸನ್ಮಾನಗಳು ಉಂಟು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ. ಇದು ವೈಭವದ ಮೆರವಣಿಗೆ ಮುಂದುವರಿತಾ ಇದೆ, ಹೇಗೆ ಸಾಕ್ತಾ ಇದೆ ಮೆರವಣಿಗೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ರಿ. ಬಹಳ ವಿಶೇಷವಾಗಿ ಈ ದ್ವಾರದ ಉದ್ಘಾಟನೆಯ ಸಂದರ್ಭದಲ್ಲಿ ಗೋಮಾತೆಯ ಆರಾಧನೆ, ಜೊತೆಗೆ ವಿಶೇಷವಾಗಿ ಗೋಮಾತೆಯಿಂದಲೇ ಈ ದ್ವಾರವನ್ನು ಉದ್ಘಾಟನೆ ಮಾಡಿರುವಂಥದ್ದು. ಶಶಿಧರ್ ಶೆಟ್ಟಿ ಅವರು ಹೇಳುವ ಪ್ರಕಾರ, ನಾನು ನನ್ನ ಮಾತೆ ಮತ್ತು ಗೋಮಾತೆ ಇಬ್ಬರಿಂದಲೂ ಕೂಡ ಈ ಒಂದು ದ್ವಾರವನ್ನು ಉದ್ಘಾಟನೆ ಮಾಡಿದ್ದೇನೆ. ಸ್ವರ್ಗದ ಬಾಗಿಲು ತೆರೆದಂತೆ ಈ ಬಾಗಿಲು ತೆರೆದಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದರೆ, ಇದು ಇಡೀ ಈ ಕಾರ್ಯಕ್ರಮದ ಹೈಲೈಟ್. ಇವತ್ತಿನ ಹಸಿರು ಹೊರೆ ಕಾಣಿಕೆ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯ ಒಂದು ಕಡೆ ಆದ್ರೆ, ಹಸಿರು ಹೊರೆ ಕಾಣಿಕೆಯ ಜೊತೆ ಈ ವೈಭವದ ದ್ವಾರದ ಉದ್ಘಾಟನೆ, ಅದರ ಜೊತೆಗೆ ಗೋಮಾತೆಯ ಆರಾಧನೆ, ಗೋಪೂಜೆ ಇವೆಲ್ಲವನ್ನು ಕೂಡ ತಾವು ನೋಡಿದ್ರೆ. ಈ ವಿಶೇಷ ವರದಿ ನಿಮಗಾಗಿ ಪಂಚೇಶ್ ಚಾರ್ಮಾಡಿ ಮತ್ತು ಪುಷ್ಪರಾಜ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಓಡಿಯಲು.